ಸರಕಿನಿಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನವರಾತ್ರಿ ಡೇ 1. ಎಲ್ಲೋ ಕಲರ್ ಹಾಕಿದ್ದಲ್ವಾ, ಹಾಗೆ ನಾನು ಎಲ್ಲೋ ಸಾರಿ ಉಟ್ಟಿದ್ದೇನೆ ಇವತ್ತು. ಮತ್ತೆ ನಾನು ನವರಾತ್ರಿ ಅಲ್ವಾ, ಇವಾಗ ನಿಮ್ಗೆ ಆದಷ್ಟು ಸಾಧ್ಯ ಆದಷ್ಟು ನಿಮ್ಗೆ ಸ್ವೀಟ್ಸ್ ಐಟಮ್ ಅನ್ನ ನಾನು ಅದು ಕೂಡ ರೆಸಿಪೀಸ್ ಅಪ್ಲೋಡ್ ಮಾಡ್ತೇನೆ. ನೋಡುವ, ಗೋಧಿ ಹಿಟ್ಟಿನ ಕೇಕ್ ಮಾಡ್ತಾರೆ ನನ್ನ ತಂದೆ, ತುಂಬಾ ಚೆನ್ನಾಗಿರುತ್ತೆ. ಇದು ಫಂಕ್ಷನ್ಗೆಲ್ಲ ಮಾಡ್ತಾರೆ, ಇಡ್ಲಿ ಸಾಂಬಾರ್ ಇದೆಲ್ಲ ಇರುತ್ತಲ್ವಾ ಫಂಕ್ಷನ್ಗೆ ಫಲಹಾರಕ್ಕೆ, ಅದರ ಜೊತೆ ಗೋಧಿ ಹಿಟ್ಟಿನ ಕೇಕ್ ಹೆಚ್ಚಾಗಿ ಮಾಡುವಂಥದ್ದು. ಹಾಗೆ ಅದು ನಾನು ಹೇಗೆ ಮಾಡೋದಂತ ಹೇಳ್ತೇನೆ. ನನ್ನ ತಂದೆಯ ಜೊತೆಯೇ ಮಾಡ್ತೇನೆ, ಅದು ತಂದೆ ಮಾಡಿ ತೋರಿಸ್ತಾರೆ ನಮಗೆ ಕರೆಕ್ಟಾಗಿ ಅಳತೆ ಏನೇನು ಬೇಕು ಅಂತ ಹೇಳ್ಬಿಟ್ಟು. ಎಲ್ಲ ಸ್ವೀಟ್ಸ್ ಐಟಮ್ ಜಾಸ್ತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ. ಇವತ್ತು ನಾನು ಬೆಂಡೆಕಾಯಿ ಕೊಳಂಬು ಹೇಗೆ ಮಾಡೋದಂತ ಹೇಳ್ತೇನೆ. ಕೊಳಂಬು ಅಂತ ನಮ್ಮ ಕೊಂಕಣೆಯಲ್ಲಿ ಭಾರಿ ಫೇಮಸ್ ಇದು. ಈ ಮದುವೆ ಇಲ್ಲ ಮುಂಜಿ ಯಾವುದೇ ಫಂಕ್ಷನ್ ಇದ್ರೆ ಸಹ ಮುಂಚಿನ ದಿನ ಇದಕ್ಕೆ ನಾವು ಕೊಳಂಬೆ ಜವಣ ಅಂದ್ರೆ ಕೊಳಂಬು ಸಾಂಬಾರ್ ಹಾಕಿಬಿಟ್ಟಿದ್ದು ಊಟ ಅಂತ ಹೇಳ್ಬಿಟ್ಟು ಒಂದು ಮುಂಚಿನ ದಿನ ಗೆಟ್ ಟುಗೆದರ್ ಆಗಿ ಅಂದ್ರೆ ಕ್ಲೋಸ್ ರಿಲೇಟಿವ್ಸ್ ಯಾರಿದ್ದಾರೆ ಅವರಿಗೆಲ್ಲ ಹೇಳಿ ಮಾಡುವಂತದ್ದು. ಹಾಗೆ ಇವತ್ತು ಬೆಂಡೆಕಾಯಿ ಕೊಳಂಬು ಮಾಡಿ ತೋರಿಸ್ತಾ ಇದ್ದೇನೆ. ಅದೇ ತರ ನೀವು ಮಟ್ಟಿಗುಳ್ಳದಿರುತ್ತಲ್ವಾ, ಅದು ಕೂಡ ಅದ್ರದ್ದು ಕೂಡ ಕೊಳಂಬು ಒಳ್ಳೇದಾಗ್ತದೆ. ಮತ್ತೆ ಮೂಲಂಗಿದು ಕೂಡ ಮಾಡ್ತಾರೆ. ಸುಚಿತ್ರ ಆಚಾರ್ಯ ಅಂತ ಹೇಳ್ಬಿಟ್ಟು ಒಳ್ಳೆ ಸ್ಟಿಚ್ ಮಾಡ್ತಾರೆ ಇವ್ರೆ ನೋಡಿ. ಇವತ್ತು ನಾವು ಎಲ್ಲೋ ಎಲ್ಲ ಹಾಕಿದ್ದೇವೆ, ಫಸ್ಟ್ ಡೇ ಅಲ್ವಾ, ಹಾಗೆ ನವರಾತ್ರಿ. ಎಲ್ರಿಗೂ ಧನ್ಯವಾದ. ವೀಕ್ಷಕರೇ, ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು, ಆಯಿತಾ, ಸಾರಿ. ಅಂದರೆ ಅಂಗಡಿನಲ್ಲಿ ಸ್ವಲ್ಪ ನವರಾತ್ರಿ ಸೀಸನ್ ಇರೋದ್ರಿಂದ ಬ್ಯುಸಿ ಇದ್ದೆ. ಹಾಗೆ ನಮ್ಮ ಏನು ಕೊಡ್ಡಡ್ಕ ಅನ್ನಪೂರ್ಣೇಶ್ವರ ದೇವಸ್ಥಾನದಲ್ಲಿ ವರ್ಷಕ್ಕೆ ನಡೆಯುವಂಥ ರಂಗ ಪೂಜೆ ಕೂಡ ಇತ್ತು, ಹಾಗೆ ಅಪ್ಲೋಡ್ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಯಿತು. ನೋಡಿ, ಇದು ಕೊಡ್ಡಡ್ಕ ದೇವಸ್ಥಾನದಲ್ಲಿ ನಡೆದಿರುವಂಥ ರಂಗ ಪೂಜೆ. ನೋಡಿ, ಬೆಂಡ ಕೊಳಂಬು ಅಂದರೆ ಇದೆ ಅದು. ಕೊಳಂಬು ಅಂತೇಳಿದರೆ ಸಾಂಬಾರ್ಗೆ ಹೇಳೋದು ಬೆಂಡ ಕೊಳಂಬು. ಹಾಗೆ ಮಟ್ಟಿಗುಳ್ಳದ ಸಾಂಬಾರ್, ಮೂಲಂಗಿ ಸಾಂಬಾರ್ ಇದೆಲ್ಲ ಕೂಡ ಮಾಡ್ತೇವೆ. ಆದರೆ ಮಟ್ಟಿಗುಳ್ಳ ಬದನೆ ಈ ಮೂಲಂಗಿ ಅಂತ ಹೇಳಿದ್ರೇ ಮೂಗು ಮುರಿಯೋರೆ ಸ್ವಲ್ಪ ಜಾಸ್ತಿ ಇರೋದಲ್ವಾ. ಅದಕ್ಕೆ ನೀವು ಈ ಬೆಂಡೆಕಾಯಿದೊಮ್ಮೆ ಸಾಂಬಾರ್ ಮಾಡಿ ನೋಡಿ, ಆಮೇಲೆ ಇದನ್ನೇ ನೀವು ಮಾಡ್ತಾನೆ ಇರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಇದು ಮಾಡಲಿಕ್ಕೆ ಸಿಂಪಲ್, ಜಸ್ಟ್ ಎರಡು ಹಿಡಿ, ಎರಡು ಮುಷ್ಟಿ ತೊಗರಿಬೇಳೆನ ಚೆನ್ನಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಹಾಕ್ಬಿಟ್ಟು ಮೂರು ವಿಸಿಲ್ ಬೇಯಿಸ್ಕೊಳ್ಳಿ, ಉಪ್ಪು ಹಾಕದೆ ಬೇಯಿಸ್ಕೊಳ್ಳಿ. ನಾನಿಲ್ಲಿ ಎರಡು ಆಲೂಗಡ್ಡೆ ತೊಗೊಂಡಿದ್ದೇನೆ, ನೀವು ಬೇಕಾದರೆ ಒಂದು ಆಲೂಗಡ್ಡೆ ಹಾಕ್ಕೊಳ್ಳಿ. ನಾನು ಯಾಕಂದರೆ ನನ್ನ ಮಗಳಿಗೆ ಸ್ವಲ್ಪ ಆಲೂಗಡ್ಡೆ ಅಂದರೆ ತುಂಬ ಇಷ್ಟ. ಮತ್ತು ಬೆಂಡೆಕಾಯಿನ ನಾನೊಂದು ಅರ್ಧ ಕೆ ಜಿ ಬೆಂಡೆಕಾಯಿನ ಈ ಥರ ಚೆನ್ನಾಗಿ ತೊಳ್ಕೊಂಡು ನೀರು ಬಸಿಲಿಕ್ಕೆ ಇಟ್ಟಿದ್ದೇನೆ. ಮತ್ತು ಮೂರು ಟೊಮ್ಯಾಟೊ ತೊಗೊಂಡಿದ್ದೇನೆ. ಇವಾಗ ಈ ಬೇಯಿಸಿರುವಂಥ ತೊಗರಿಬೇಳೆನ ಇನ್ನೊಂದು ಪಾತ್ರೆಯಲ್ಲಿ ನಾವು ಶಿಫ್ಟ್ ಮಾಡಿಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಹದ ಮಾಡ್ಕೊಳ್ಳಿ. ಅದಕ್ಕೆ ನಾನು ಆಲೂಗಡ್ಡೆ ಹಾಕಿಬಿಟ್ಟು ಬೇಯಿಸ್ತೇನೆ. ಸ್ವಲ್ಪ ಸ್ಟೀಲ್ ಪಾತ್ರೆ ಆಗಿರೋದ್ರಿಂದ ಆವಾಗವಾಗ ಸೌಟ್ ಮಗುಚಿ, ಇಲ್ಲಾಂದರೆ ಸ್ವಲ್ಪ ಸೀದೋದಂಗೆ ಆಗುತ್ತೆ ಅದಕ್ಕೆ. ಆಮೇಲೆ ಸ್ವಲ್ಪ ಬೇಕಂದರೆ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ. ಉಪ್ಪು ಇವಾಗ ಹಾಕಬೇಡಿ. ಮತ್ತು ಇದಕ್ಕೆ ಮಸಾಲೆಗೆ ನೋಡಿ, ನಾನು 1/4 ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಆಪ್ಷನಲ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ, ಕೆಲವರು ಹಾಕಲ್ಲ, ನಾನು ಹಾಕ್ತೀನಿ. ಆಮೇಲೆ ಒಂದು 1/2 ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ ನಾನು ಇದಕ್ಕೆ 3 ಸ್ಪೂನ್ ಕೊತ್ತಂಬರಿ ಧನಿಯಾ ಹಾಕ್ತಾ ಇದ್ದೀನಿ. ಕೆಲವರು ತೊಗರಿಬೇಳೆ ಹಾಕಲ್ಲ, ಸಾಸಿವೆ ಹಾಕಲ್ಲ, ಉದ್ದಿನಬೇಳೆ ಹಾಕಲ್ಲ, ಕಡಲೆಬೇಳೆ ಎಲ್ಲ ಹಾಕಲ್ಲ. ನಾನೆಲ್ಲನೂ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟೆ ಮಾಡುವಂಥ ಸೂಪರ್ ಪರಿಮಳ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. 1/4 ಸ್ಪೂನ್ ಮೆಂತೆ ಹಾಕಿದ್ದೀನಿ, 1 ಸ್ಪೂನ್ ಕಡಲೆಬೇಳೆ, ಹಾಗೆ 1 ಸ್ಪೂನ್ ತೊಗರಿಬೇಳೆ, 1 ಸ್ಪೂನ್ ಉದ್ದಿನಬೇಳೆ. ಇದನ್ನೆಲ್ಲ ಹಾಕ್ಕೊಂಡು ಜಸ್ಟ್ ಫ್ರೈ ಮಾಡ್ಕೊಳ್ಳಿ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಕೊಳಂಬು ಅಂತ ಹೇಳಿದರೆ. ನನ್ನ ಅತ್ತೆ ಕೂಡ ತುಂಬ ಚೆನ್ನಾಗಿ, ಪದ್ಮಾವತಿ ಕಿಣಿ ಅಂತ, ಅವರು ಕೊಳಂಬು ಸೂಪರಾಗಿ ಮಾಡ್ತಾರೆ. ಹಾಗೆ ಇವಾಗ ಅರಿಶಿನ ಹಾಕ್ತಾ ಇದ್ದೀನಿ ಸ್ವಲ್ಪ. ಆಮೇಲೆ ಇಂಗಿನ ಪುಡಿ ಯೂಸ್ ಮಾಡ್ತಾ ಇದ್ದೀನಿ. ನಾನು ಹೆಚ್ಚಾಗಿ ಇಂಗಿನ ಪುಡಿನೇ ತರೋದು, ಹಾಗೆ ಅದನ್ನೇ ಹಾಕ್ತಾ ಇದ್ದೀನಿ. ಇಂಗು ಕೂಡ ಆಗುತ್ತೆ, ಇಂಗು ಕೂಡ ಹಾಕಿ ಫ್ರೈ ಮಾಡ್ಕೊಳ್ಬೋದು. ಆಮೇಲೆ ಕರಿಬೇವು ಹಾಕಿಬಿಟ್ಟು ಇವಾಗ ಫ್ರೈ ಮಾಡಿದ್ರಂತೂ ಅಡುಗೆ ಕೋಣೆ ಎಲ್ಲ ಫುಲ್ ಘಮ ಘಮ ಅಂತ ಇದೆ ಇವಾಗಲೇ. ನಾನು ಈ ಮಟ್ಟಿಗುಳ್ಳ ಸೀಸನ್ ಬಂದ ತಕ್ಷಣ ನನ್ನ ಅತ್ತೆ ಜೊತೆ ಒಂದು ಕೊಳಂಬು ಮಾಡಿಬಿಟ್ಟು ರೆಸಿಪಿ ನಿಮಗೆ ಅಪ್ಲೋಡ್ ಮಾಡ್ತೇನೆ, ಆಯಿತಾ? ಈ ಕೊಳಂಬು ಜೊತೆ ಇದೆಯಲ್ವಾ ಮೊಸರು ಬೆಳ್ತಿಗೆ ಅನ್ನ ಇರಬೇಕು, ಹಾಗೆ ಕೊಳಂಬು ಹಾಕಿಬಿಟ್ಟು ಊಟ ಮಾಡಬೇಕು, ಸೂಪರ್ ಸಖತ್ತಾಗಿರುತ್ತೆ. ಇವಾಗ ಇದಿಷ್ಟು ಕಲರ್ ಸ್ವಲ್ಪ ಚೇಂಜ್ ಆಗೋದು ನಿಮ್ಗೆ ಗೊತ್ತಾಗತ್ತೆ, ಸ್ವಲ್ಪ ಹುರಿದ್ರೆ ಸಾಕು. ಇದಕ್ಕೆ
ಒಂದೂವರೆ ಹಿಡಿ ನಾನಷ್ಟು ಏನು ಕೊಬ್ಬರಿ ತುರಿ ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡ್ಕೊಳ್ತೇನೆ. ನೀವು ಮೆಣಸು ಬೇಕಾದರೂ ಇದರಲ್ಲೇ ಹಾಕಿಬಿಟ್ಟು ಫ್ರೈ ಮಾಡ್ಕೊಳ್ಬೋದು, ಗಾಟೆ ಮೆಣಸು ಇಲ್ಲ ಊರ ಮೆಣಸು. ನಾನೊಂದು ಗಾಟೆ ಮೆಣಸು ಒಂದು 12 ಹಾಕ್ತೀನಿ, ಹಾಗೆ ಊರ ಮೆಣಸು ಒಂದು 4-5 ಹಾಕ್ತೀನಿ. ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ. ಮತ್ತು ಗಾಟಿ ಮೆಣಸು, ಬ್ಯಾಡಗಿ ಮೆಣಸು ನಾವೇನೇ ಹೇಳ್ತೇವೆ, ತಿಂದರೆ ಅಷ್ಟು ಹೊಟ್ಟೆ ಉರಿಲ್ಲ, ಎದೆ ಉರಿ ಇದೆಲ್ಲ ಬರಲ್ಲ. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಯೂಸ್ ಮಾಡೋದು ಅದನ್ನೇ. ಮತ್ತು ಕಲರ್ ಕೂಡ ಒಳ್ಳೆ ಬರುತ್ತೆ, ಯಾವುದೇ ಸಾಂಬಾರ್ ಇಲ್ಲ ಚಟ್ನಿ ಯಾವುದೇ ಮಾಡಿದರೂ ಕಲರ್ ಒಳ್ಳೆ ಬರಬೇಕಾದ್ರೆ ಸ್ವಲ್ಪ ಬ್ಯಾಡಗಿ ಮೆಣಸಿನಕಾಯಿ ಯೂಸ್ ಮಾಡೋದು ಜಾಸ್ತಿ. ಹಾಗೆ ಇವಾಗ ಇದಾಗ್ತಾ ಇದೆ, ನಾನು ಹುರಿದಿಟ್ಕೊಂಡಂಥ ಒಂದು 12 ಬ್ಯಾಡಗಿ ಮೆಣಸಿನಕಾಯಿ, ಸ್ವಲ್ಪ ಹುಣಸೆ ಹುಳಿ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಂಡಿದ್ದೀನಿ, ಆಯಿತಾ? ಇವಾಗ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಕೊಂಡು ನಾನು ಸ್ವಲ್ಪ ಹುಣಸೆ ಹುಳಿ ಹಾಗೆ ಬ್ಯಾಡಗಿ ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 4-5 ಊರ ಮೆಣಸಿನಕಾಯಿ ಕೂಡ ಹಾಕಿ ನೈಸ್ ಫೈನಾಗಿ ರುಬ್ಕೊಳ್ಬೇಕು. ಒಳ್ಳೆ ತುಂಬ ಫೈನಾಗಿ ರುಬ್ಬಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಕಟ್ ಮಾಡಿಟ್ಕೊಂಡಂಥ ಬೆಂಡೆಕಾಯಿ ಹಾಗೆ 3 ಟೊಮ್ಯಾಟೊ ಕಟ್ ಮಾಡಿಟ್ಕೊಂಡದ್ದು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಇದು ಒಂದು ಕುದಿ ಸ್ವಲ್ಪ ಬರಬೇಕು ಅಂತ ಆಗಬೇಕಾದ್ರೇ ನೀವು ರುಬ್ಬಿರುವಂಥ ಮಸಾಲೆ ಹಾಕ್ಕೊಂಡು ಹಾಗೆ ಒಂದು ಸೌಟಲ್ಲಿ ತಿರುಗಿಸಿ ನೋಡಿ. ಸೂಪರಾದಂಥ ಘಮ ಘಮ ಆದಂಥ ಒಂದು ಕೊಳಂಬು ರೆಡಿ ಆಗ್ತಾ ಇರುತ್ತೆ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳಿ, ಹಾಗೆ ಒಂದು ಕುದಿ ಬರಲಿ. ಇದು ಹಾಗೆ ಜಸ್ಟ್ ಕುದಿಲಿ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಏನು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ಅಂದರೆ ಕೊಳಂಬು ಟೇಸ್ಟ್ ಆಗಲ್ಲ, ಪರಿಮಳ ಕೂಡ ಇರಲ್ಲ. ಇವಾಗ ನುಣ್ಣಗೆ ರುಬ್ಬಿರುವಂಥ ಮಸಾಲೆ ಹಾಕ್ಕೊಳ್ಳಿ. ಮತ್ತು ನುಗ್ಗೆಕಾಯಿ ಹಾಕ್ಬೋದು ಇದಕ್ಕೇ, ಹಾಗೆ ಕ್ಯಾಪ್ಸಿಕಮ್ ಕೂಡ ಹಾಕ್ಬೋದು. ನನ್ನಮ್ಮ ಕೂಡ ಒಳ್ಳೆ ಈ ಕೊಳಂಬು ಸಾಂಬಾರೆಲ್ಲ ಒಳ್ಳೆ ಮಾಡ್ತಾರೆ. ನನ್ನ ಏನು ದೊಂಡೇರಂಗಡಿ ನಡಿಬೆಟ್ಟಿನ ನನ್ನ ದೊಡಪ್ಪ ಯಾರು ಕೃಷ್ಣ ಶಣೈ ಅಂತ ಇದ್ದಾರೆ, ಅವರು ಮುಂಚೆ ಮೂಡುಬಿದ್ರೆಗೆ ಬರಬೇಕಾದ್ರೆ ನನ್ನಮ್ಮನಿಗೆ ಕಾಲ್ ಮಾಡಿಬಿಟ್ಟು ಹೇಳೋದು, ರೇವತಿ ಜೌಣ ಎತ್ತ ದನ್ಪರ ಕೊಳಂಬು ಕೊರಂದವರಿ ಅಂತ ಹೇಳಿಬಿಟ್ಟು. ನನ್ನಮ್ಮ ಮಾಡ್ತಿದ್ರು ಪಾಪ ಸಾಂಬಾರು, ಅವರಿಗೆ ಕೊಳಂಬು ಅಂದರೆ ತುಂಬ ಇಷ್ಟ. ಅವರು ಫೋನ್ ಮಾಡಿಬಿಟ್ಟು ಹೇಳೋದು, ನಾನು ಊಟಕ್ಕೆ ಬರ್ತೇನೆ, ಬಂದರೆ ನಿಮ್ಮ ಮನೆಗೆ ಬರ್ತೇನೆ ಮಧ್ಯಾಹ್ನ. ಅವ್ರಿಗಿಷ್ಟ ಅಂತೇಳಿ ನನ್ನಮ್ಮ ಮಾಡ್ತಿದ್ರು ಇದೇ ಥರ ಕೊಳಂಬು, ಏನು ಗುಳ್ಳ ಕೊಳಂಬು ಅದೆಲ್ಲ ಮಾಡ್ತಿದ್ರು. ಇವಾಗ ಒಳ್ಳೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ, ಕೊಳಂಬು ರೆಡಿಯಾಗಿದೆ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಒಳ್ಳೆ ಕುದಿ ಬಂದಾಗಿದೆ, ಇವಾಗ ಕೊಳಂಬು ರೆಡಿಯಾಗಿದೆ ನೋಡಿ. ನೀವು ಮಸಾಲೆ ಬೆಂಡೆಕಾಯಿ ಟೊಮ್ಯಾಟೊ ಎಲ್ಲ ಒಟ್ಟಿಗೆ ಹಾಕಿಬಿಟ್ಟು ತುಂಬ ಹೊತ್ತು ಕುದಿಸ್ಕೊಳ್ಬೋದು. ಅಂದರೆ ಅದು ಏನಂದರೆ ಬೆಂಡೆಕಾಯಿ ಮತ್ತು ಟೊಮ್ಯಾಟೊ ಬೆಂದ ನಂತರ ಕುದಿ ಸರಿ ಬಂದ ನಂತರ ನಾವು ಮಸಾಲೆ ಹಾಕಿದರೆ ಬೆಂಡೆಕಾಯಿ ಎಲ್ಲ ಆವಾಗಲೇ ಬೆಂದು ಅದೆಲ್ಲ ಬಿಟ್ಕೊಳ್ಳುತ್ತೆ ಅಲ್ವಾ, ಅದಕ್ಕೆ ಒಟ್ಟಿಗೆನೂ ಹಾಕ್ಬೋದು. ಇಲ್ಲ ಸ್ವಲ್ಪ ಕುದಿ ಬರ್ತಾ ಇದೆ ಅನ್ನೋ ಅಷ್ಟರಲ್ಲಿ ಕೂಡ ಮಸಾಲೆನ ಬೆರೆಸ್ಬೋದು. ಇವಾಗ ಘಮ ಘಮ ಅಂತ ರುಚಿ ರುಚಿಯಾದ ಬೆಂಡೆಕಾಯಿ ಕೊಳಂಬು ರೆಡಿಯಾಗಿದೆ. ನಾವು ಈ ಮದುವೆ ಮುಂಜಿಗೆಲ್ಲ ಮುಂಚಿನ ದಿನ ಒಳ್ಳೆ ಫ್ಯಾಮಿಲಿ ಕ್ಲೋಸ್ ರಿಲೇಟಿವ್ಸ್ ಮನೆಗೆಲ್ಲ ಹೇಳಿಬಿಟ್ಟು ರಾತ್ರಿ ಕೊಳಂಬೆ ಜವಣ ಅಂತ ಹೇಳ್ತೇವಲ್ಲ ಅದನ್ನು ಇಡ್ತೇವೆ. ಎಲ್ಲರೂ ಕ್ಲೋಸ್ ರಿಲೇಟಿವ್ಸ್ ಎಲ್ಲ ಒಳ್ಳೆ ಗೆಟ್ ಟುಗೆದರ್ ಆಗಿ ಬರ್ತಾರೆ, ಊಟ ಮಾಡಿ ಒಂದು ಹರಟೆ ಹೊಡೆದು ಹಾಗೆ ಈ ಕಡೆಯಿಂದ ಸ್ಟೇಜ್ ಡೆಕೋರೇಷನ್ ಎಲ್ಲ ಆಗ್ತಾ ಇರುತ್ತೆ. ಈ ಕಡೆಯಿಂದ ಸ್ಟೇಜ್ ಡೆಕೋರೇಷನ್ ಆಗಬೇಕಾದ್ರೆ ಕೈಯಲ್ಲಿ ಮೆಹಂದಿ ಬಿಡಿಸ್ತಾ ಇರ್ತೀವಿ, ಇಲ್ಲ ಪಂಚವಧಿಕೆ ಏನು ಒಳ್ಳೆ ಹರಟೆ ಹೊಡಿತಾ ಕೂತ್ಕೊಳ್ತೀವಿ. ಇದೆಲ್ಲ ಒಳ್ಳೆ ಮೆಮೊರೀಸ್ ಕೊಳಂಬೆ ಜವಣ. ನೀವು ಕೂಡ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಕಮೆಂಟ್ಸ್ಗಳನ್ನು ತಿಳಿಸಿ. ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ನೆಕ್ಸ್ಟ್ ರೆಸಿಪಿ ಜೊತೆ ಖಂಡಿತ ಸಿಗ್ತೀನಿ. ಎಲ್ರಿಗೂ ಧನ್ಯವಾದ. ಸ್ವೀಟ್ ಮಾಡೋಣ ಅಂತ ಇದ್ದೀನಿ ಅಂತ ಹೇಳಿದ್ನಲ್ವಾ, ನೋಡೋಣ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತೇಳ್ಬಿಟ್ಟು, ಬಟ್ ಆದಷ್ಟು ಟ್ರೈ ಮಾಡ್ತೇನೆ. ಎಲ್ರಿಗೂ ಧನ್ಯವಾದ. ಹಾಗೆ ನವರಾತ್ರಿ ಹಬ್ಬದ ಶುಭಾಶಯಗಳು. ಟೇಕ್ ಕೇರ್.